श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 16 ज्ञेय व्यतिरेक वर्णन संपुट 4 जे अनंत ब्रह्मांड आत बाहेर जयासी नसे पारावार आकाश नेणो कोणे कोपर अनंत पार ज्ञेय रूपते। अनंत ब्रह्मांडद वळगू हरगू इरुवंथदु अदक्किरुवदिल्ल पारावारवेंबुदु ಆಕಾಶವು ಯಾವ ಮೂಲೆಯಲ್ಲಿರುವುದೋ ತಿಳಿಯದು, ಅದೇ ಅನಂತ ಅಪಾರ ಜ್ಞೇಯ ರೂಪವಾಗಿರುವುದು. ಬ್ರಹ್ಮತತ್ವವು ಅನಂತ ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪಿಸಿರುವುದು, ಇದರ ಅಂತ ಹತ್ತುವುದಿಲ್ಲ. ಸರ್ವತ್ರ ವ್ಯಾಪ್ತ ಆಕಾಶವು ನಿರಾಕಾರವಾಗಿರುವುದರಿಂದ ಅದರ ಮೂಲೆಯನ್ನು ತೋರಿಸಲಿಕ್ಕಾಗುವುದಿಲ್ಲ. ಅನಂತ ಅಂದರೆ ಯಾವುದರ ಅಳತೆ ಬದ್ಧತೆಗಳು ಅತ್ಯಂತ ಅಶಕ್ಯವಾಗಿರುತ್ತವೆ. ಇಂಥದೇ ಜ್ಞೇಯ ರೂಪ ಅಂದರೆ ಸತ್ಯವನ್ನು ಜಾಗೃತಗೊಳಿಸುವುದಕ್ಕೆ ಯೋಗ್ಯವಾದಂಥದ್ದಾಗಿರುತ್ತದೆ. ರೂಪ ರೂಪ ನಸೆ ಕಾಹಿ ಗುಣಾಗುಣ ನಸೆ ತೇಹಿ ಸಮಸಾಮ್ಯ ಬ್ರಹ್ಮ ಸರ್ವಾಠಾಯಿ ನಿವಾಂತ ಪಾಹಿ ಜ್ಞೇಯ ಚಿತೇ. ರೂಪ ಅರೂಪಗಳೇನೂ ಇರುವುದಿಲ್ಲದರಲ್ಲಿ, ಗುಣಾಗುಣಗಳು ಇರುವುದಿಲ್ಲದರಲ್ಲಿ ಸಮಸಾಮ್ಯ ಬ್ರಹ್ಮವೇ ಎಲ್ಲ ಕಡೆಯಲ್ಲಿ ಸ್ವಸ್ಥವಾಗಿರುವುದೇ ಜ್ಞೇಯವಾಗಿರುವುದು. ಸ್ವರೂಪದಿಂದ ಅದು ಅರೂಪವಾಗಿರುತ್ತದೆ. ಗುಣ ಅಗುಣ ಇವೆಲ್ಲವುಗಳಿಗಿಂತಲೂ ಭಿನ್ನವಾಗಿರುವುದು ಗುಣಾತೀತವಾಗಿರುತ್ತದೆ. ಅದು ಸರ್ವತ್ರ ಸದಾ ಸಮ ಎಂಬ ನ್ಯಾಯಕ್ಕನುಸಾರ ಸರ್ವತ್ರ ವಿರಾಜಿಸುತ್ತದೆ. ನಿಶ್ಚಲವಾದ ಈ ತತ್ವವು ನಮಗೆ ಶಾಂತ ಸ್ವಸ್ಥವಾಗದ ಹೊರತು ಹೇಗೆ ತಿಳಿಯುತ್ತದೆ? ವೃತ್ತಿಗಳು ಶಾಂತವಾದೊಡನೆ ಈ ಜ್ಞೇಯವು ಆಕಲನವಾಗುತ್ತದೆ. ಜೆ ದುರೀನಾ ಜವಳಿ ಘನದಾಟ ಜೆ ಗುಪ್ತನಾ ದಿಸೆ ಪ್ರಗಟ ಜಯಾಸೀನಾ ಹಿ ಪಾಠ ಪೋಟ ವಸ್ತು ನಿಕಟ ಜ್ಞೇಯ ಚಿತೇ. ಯಾವುದು ದೂರವಿಲ್ಲ ಹತ್ತಿರವೂ ಘನವಾಗಿಲ್ಲ ಗುಪ್ತವಾಗಿಯೂ ಇಲ್ಲ ಪ್ರಗಟವಾಗಿ ಕಾಣುವುದಿಲ್ಲ. ಯಾವುದಕ್ಕಿಲ್ಲವೋ ಹೊಟ್ಟೆ ಬೆನ್ನುಗಳೆಲ್ಲ ಹತ್ತಿರವಿದ್ದ ವಸ್ತುವೇ ಜ್ಞೇಯವಾಗಿರುತ್ತದೆ. ಬ್ರಹ್ಮದ ವರ್ಣನೆಯನ್ನು ಶ್ರುತಿ ಹೀಗೇ ಮಾಡಿರುತ್ತದೆ. ಉದಾಹರಣೆಗೆ ತದ್ದೂರೆ ತದ್ವಂತಿಕೆ ಈಶಾವಾಸ್ಯೋಪನಿಷತ್. ಈಗ ದೂರವೆಂದರೆ ಎಷ್ಟು ದೂರ, ಜನ್ಮ ಜನ್ಮಾಂತರ ದೂರ, ಹಾಗೂ ಹತ್ತಿರವೆಂದರೆ ಎಷ್ಟು ಹತ್ತಿರವೆಂದರೆ ಅದು ಸ್ವತಃಕ್ಕಿಂತಲೂ ಸಮೀಪದ ಸ್ವರೂಪವೇ ಆಗಿರುತ್ತದೆ. ಅದು ಘನದಾಟವೆಂದರೆ ಅದು ಎಲ್ಲ ಕಡೆಗೆ ತುಂಬಿಕೊಂಡಿರುತ್ತದೆ. ಅದು ಗುಪ್ತವಾಗಿರುವುದಿಲ್ಲ, ಪ್ರಕಟವಾಗಿರುವುದಿಲ್ಲ, ಹೀಗಿರುತ್ತದೆ ಎಂಬುದೇ ಶ್ರುತಿಯ ವಿಚಾರ ಸರಣಿಯಾಗಿರುತ್ತದೆ. ವಿಶ್ವರೂಪದಿಂದ ಸರ್ವತ್ರ ಪ್ರಕಟವಾಗಿರುತ್ತದೆ, ಆದ್ದರಿಂದ ಅದರಲ್ಲಿ ಗುಪ್ತತೆ ಇರುವುದಿಲ್ಲ. ಆದರೆ ನಾಮರೂಪದಿಂದ ಪ್ರಕಟವಾಗಿರುವ ತತ್ವರೂಪದಿಂದ ಅಪ್ರಕಟವಾಗಿದ್ದು ಅದನ್ನು ತಿಳಿದುಕೊಳ್ಳಬೇಕಾಗಿರುತ್ತದೆ. ಅದಕ್ಕೆ ಹಿಂದೆ ಮುಂದೆ ಅಂದರೆ ಹೊಟ್ಟೆ ಬೆನ್ನುಗಳಿರುವುದಿಲ್ಲ. ಆ ವಸ್ತುವೆಂದರೆ ಬ್ರಹ್ಮ. ಅದು ಅತ್ಯಂತ ನಿಕಟ ಹತ್ತಿರವಿದ್ದು ಅದೇ ನಿಜವಾಗಿ ತಿಳಿದುಕೊಳ್ಳುವಂತಹದಿರುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.